ಅಯೋಧ್ಯೆಯಲ್ಲಿ ರಾಮಮಂದಿರ ದೇವಾಲಯದ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆ ನೀಡಿದ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ರಾಮಮಂದಿರ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿದ ಹೆಬ್ಬಗೋಡಿಯ ನಿವಾಸಿಗಳು. ರಾಮ 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 ಜಯ ರಾಮ 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 ಹೆಬ್ಬಗೋಡಿ ನಗರಸಭೆ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಅವರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. ಕ್ರಮದಲ್ಲಿ ಸಂಸದ ಎ ನಾರಾಯಣಸ್ವಾಮಿ ಸೇರಿದಂತೆ ಹೆಬ್ಬಗೋಡಿ ನಿವಾಸಿಗಳು ಭಾಗವಹಿಸಿದ್ದರು. ದೇಶದಾದ್ಯಂತ ಸಂಭ್ರಮದಿಂದ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಇವತ್ತಿನ ಶಿಲಾನ್ಯಾಸ ಕಾರ್ಯಕ್ರಮನ ವಿಶ್ವ ವೀಕ್ಷಣೆ ಮಾಡಿದೆ. ವಿಶೇಷವಾಗಿ ಹಿಂದೂ ರಾಷ್ಟ್ರದ ಮುನ್ನುಡಿಯ ಇವತ್ತಿನ ದಿನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ಅದ್ವಾನಿಯವರ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಭಾಗವಹಿಸಿದ್ದ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಪ್ರಧಾನಿಯಾದ ನಂತರ ರಾಮ ಜನ್ಮಭೂಮಿಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತು ಇಡೀ ವಿಶ್ವ ನೋಡ್ತಾ ಇತ್ತು ರಾಮ ಜನ್ಮಭೂಮಿ ಶಿಲಾನ್ಯಾಸಕ್ಕೆ ವಿರೋಧ ವ್ಯಕ್ತವಾಗ್ಬೋದು ಅಂತೇಳಿ. ಇಡೀ ದೇಶದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಈ ಕ್ಷಣದವರೆಗೂ ನಡೆದಿಲ್ಲ. ದೇಶದ ಮೂಲೆ ಮೂಲೆಯಲ್ಲಿ 92ರ ಯಾವ ಕರಸೇವಕರು ಭಾಗವಹಿಸಿದ್ರು ಎಲ್ಲ ಕರಸೇವಕಕ್ಕೆ BJP ಮತ್ತು ಸಂಘಪದ ವತಿಯಿಂದ ವಿಶೇಷವಾದಂಥ ಸನ್ಮಾನ ಅಭಿನಂದನೆ ಸಲ್ಲಿಸಿದ್ದಾರೆ. ಅದೇ ರೀತಿ ಹೆಬ್ಬಗೋಡಿಯಲ್ಲಿ ಇವತ್ತು ಸಾಯಂಕಾಲ 5 ಗಂಟೆಯಿಂದ ಹೆಬ್ಬಗೋಡಿಯ ನಾಗರಿಕರು ನಮ್ಮ ನಗರಸಭಾ ಸದಸ್ಯರು ಎಲ್ಲ ಮುಖಂಡರು ಸೇರಿ ಇವತ್ತು ರಾಮನ ದೇವಸ್ಥಾನದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ದೇಶದ 130 ಕೋಟಿ ಜನಸಂಖ್ಯೆ ಏನು ನಿರೀಕ್ಷೆ ಮಾಡಿತ್ತು 5 ಶತಮಾನಗಳಿಂದ ಆ ನಿರೀಕ್ಷೆ ಯಶಸ್ವಿಯಾಗಿ ಶಿಲಾನ್ಯಾಸ ಮುಖಾಂತರ ಕೇವಲ 3ನೇ ವರ್ಷದಲ್ಲಿ ಭವ್ಯವಾದ ಮಂದಿರ ನಿರ್ಮಾಣ ಮಾಡೋ ಮುಖಾಂತರ ರಾಮರಾಜ್ಯದ ಕನಸನ್ನು ವಿಶ್ವಕ್ಕೆ ತೋರಿಸ್ಕೊಡುವ ಸಂಕಲ್ಪವನ್ನು ಮಾಡಿದ್ದೇವೆ. ಏನು ಇವತ್ತು ರಾಮ ಜನ್ಮಭೂಮಿಯಲ್ಲಿ ಗುದ್ದಲಿ ಪೂಜೆ ಇತ್ತು. ಆ ಒಂದು 600 ವರ್ಷಗಳಲ್ಲಿ
ಮಾಡಬೇಕಾಗಿದ್ದ ಕೆಲಸ ಇವತ್ತು ಕೂಡಿ ಬಂದಿದೆ. ಇದು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿಗಳಿಗೆ ಸಲ್ಲಿಸಬೇಕಾದಂತ ಒಂದು ಕೃತಜ್ಞತೆಗಳು. ಯಾಕೆಂದ್ರೆ ಅವರ ಕನಸಿನ ರಾಮರಾಜ್ಯ ಆಗಿತ್ತು, ಈ ಒಂದು ಸಂದರ್ಭದಲ್ಲಿ ಇದೊಂದು ಕೂಡಿ ಬಂದಿದೆ. ಹಾಗಾಗಿ ಎಲ್ಲರಿಗೂ ಇವತ್ತೇನು ದೇಶ ಕಂಡ ದೇಶ ಪ್ರತಿಯೊಂದು ಇಂಚಿಂಚು ನೋಡ್ತಾ ಇದೆ ರಾಮ ಮಂದಿರ ಹೇಗಾಗ್ತದೆ ಅಂದ್ಬಿಟ್ಟು. ಅವ್ರಿಗೆಲ್ಲರೂ ಒಳ್ಳೇದಾಗಲಿ, ನಾವು ಒಂದ್ಸಲ ನೋಡಲೇಬೇಕು, ಹೋಗೋಣ ಅಂತ ತೀರ್ಮಾನ. ಇವತ್ತು ಕಾರ್ಯಕ್ರಮ ರಾಮ ಜನ್ಮಭೂಮಿಯಲ್ಲಿ 12 ಗಂಟೆಗೆ ಅವರು ಶಿಲಾನ್ಯಾಸ ಇರೋದ್ರಿಂದ ನಾವು ಮಧ್ಯಾಹ್ನ ಪೂಜೆ ಬೇಡ, ಸಾಯಂಕಾಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಒಂದು ಕಮಿಟಿ ಕೂತ್ಕೊಂಡು ಮಾತಾಡಿದ್ವಿ. ಅದರ ಪ್ರಕಾರ ಸಾಯಂಕಾಲ 5 ಗಂಟೆನಿಂದ ನಾನು ಪ್ರತಿಯೊಂದನ್ನು ರಾಮನಿಗೆ ಏನು ಸಲ್ಲಿಸ್ಬೇಕು ಎಲ್ಲ ಪ್ರಕಾರ ಪೂಜೆಗಳನ್ನು ಸಲ್ಲಿಸ್ತಾ ಇವತ್ತು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಏನು ಇಲ್ಲಿ ನೆರೆದಿದ್ದಾರೆ ಸದಸ್ಯರಾಗಿರ್ಬೋದು, ನಗರಸಭೆಯ ಸದಸ್ಯರಾಗಿರ್ಬೋದು, ಗಣ್ಯರು ಇರ್ಬೋದು, ಹೆಬ್ಬಗೋಡಿ ಗಣ್ಯರು ಇರ್ಬೋದು, ಈಗಾಗಲೇ ಎಂ ಪಿ ಅವರು ಬಂದು ಹೋಗಿದ್ದಾರೆ, ಅವ್ರಿಗೆಲ್ಲನೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಅದನ್ನು ಹೆಬ್ಬಗೋಡಿ ನಾಗರಿಕ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳಿ